ಬೆಂಗಳೂರು ಜನರಿಗೆ ಬಿಡಬ್ಲ್ಯೂ ಎಸ್ ಬಿ ಬೆಂಗಳೂರು ಜಲಮಂಡಳಿ ಒಂದು ಶಾಕಿಂಗ್ ಸುದ್ದಿ ಹೊರಬಿಟ್ಟಿದೆ ನಿಮಗೆ ಗೊತ್ತಿದೆ ಬೆಂಗಳೂರಿನಲ್ಲಿ ಒಂದೊಂದು ಹನಿ ನೀರಿಗೂ ಕೂಡ ಪರದಾಡುವಂತ ಪರಿಸ್ಥಿತಿ ಇದೆ ಬೆಂಗಳೂರಿನ ಮೂಲೆ ಮೂಲೆಗಳಿಗೂ ಕೂಡ ನೀರು ಇಲ್ಲದೆ ಇರುವಂತಹ ಪರಿಸ್ಥಿತಿ ಬೆಂಗಳೂರಿನಲ್ಲಿ ನಿರ್ಮಾಣ ಆಗಿರುವಂತ ಸೊ ಹೀಗಾಗಿ ಬೆಂಗಳೂರಿನ ಮನೆಗಳಲ್ಲಿ ಅಥವಾ ಕಂಪನಿಗಳಲ್ಲಿ ಅಥವಾ ಸರ್ಕಾರಿ ಕಚೇರಿಗಳಲ್ಲಿ ಇರುವಂತಹ ನಲ್ಲಿಗಳಿಗೆ ಪೈಪ್ಗಳಿಗೆ ಫ್ಲೋ ಸ್ಟಿಕ್ ಅನ್ನ ಅಳವಡಿಕೆ ಮಾಡಬೇಕು ಅನ್ನುವಂತ ಒಂದು ಆದೇಶವನ್ನ ಕಳೆದ ಒಂದು ಹತ್ತು ಹದಿನೈದು ದಿನಗಳ ಹಿಂದೆ ಜಲಮಂಡಳಿ ಹೊರಡಿಸಿತ್ತು ಅದರ ಅದ್ರ ಪ್ರಕಾರ ಮಾರ್ಚ್ ಮೂವತ್ತೊಂದನೇ ತಾರೀಕು ಒಳಗಾಗಿ ಎಲ್ಲರೂ ಕೂಡ ಅದು ಮನೆ ಇರಬಹುದು ಖಾಸಗಿ ಕಂಪನಿಗಳಿರಬಹುದು ಸರ್ಕಾರಿ ಕಚೇರಿಗಳಿರ್ಬೋದು ಹೋಟೆಲ್ಗಳಿರ್ಬೋದು ಅಥವಾ ಯಾವುದೇ ವಾಣಿಜ್ಯ ಸಂಸ್ಥೆಯ ಕಟ್ಟಡಗಳಿರ್ಬೋದು ಎಲ್ಲದರಲ್ಲೂ ಕೂಡ ಅಲ್ಲಿರುವಂತಹ ಪೈಪ್ಗಳಲ್ಲಿ ಫ್ಲೋರ್ ಸ್ಟಿಕ್ ಅನ್ನ ಅಳವಡಿ ಅಳವಡಿಕೆ ಮಾಡಬೇಕು ಅದೊಂದು ಕಡ್ಡಾಯವಾಗಿ ಆದೇಶವನ್ನು ಬಿಡಬ್ಲ್ಯೂ ಎಸ್ ಎಸ್ ಬಿ ಹೊರಡಿಸಿತ್ತು ಇದುವರೆಗೂ ಕೂಡ ಆದರೆ ಅದನ್ನ ಸಮರ್ಪಕವಾಗಿ ಜಾರಿ ಮಾಡೋದಕ್ಕೆ ಬಿಡಬ್ಲ್ಯೂ ಎಸ್ ಎಸ್ ಆಗಿಲ್ಲ ಇದನ್ನು ಅಳವಡಿಕೆ ಮಾಡೋದಕ್ಕೆ ಮಾರ್ಚ್ ಮೂವತ್ತೊಂದರವರೆಗೆ ಗಡುವನ್ನು ಕೂಡ ಕೊಟ್ಟಿದ್ದ ಮಾರ್ಚ್ ಮೂವತ್ತೊಂದು ನಾಳೆಗೆ ಮುಕ್ತಾಯವಾಗುತ್ತೆ ಸೊ ನಾಳೆಯ ನಂತರ ಅಂದ್ರೆ ಮಾರ್ಚ್ ಮೂವತ್ತೊಂದರ ನಂತರ ಏಪ್ರಿಲ್ ಒಂದರಿಂದ ಯಾರೆಲ್ಲ ಈ ಒಂದು ಪೈಪ್ಗಳಿಗೆ ಫ್ಲೋರ್ ಸ್ಟಿಕ್ಟರ್ ಅಳವಡಿಸಲ್ವೋ ಅವ್ರಿಗೆಲ್ರಿಗೂ ಕೂಡ ಒಂದು ಶಾಕಿಂಗ್ ಸುದ್ದಿಯನ್ನ ಬೆಂಗಳೂರು ಜಲಮಂಡಳಿ ಕೊಟ್ಟಿರುವಂತದ್ದು ಸೊ ಅದೇನು ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಆದ್ರೆ ಅದಕ್ಕೂ ಮೊದಲು ನೀವಿನ್ನೂ ಕೂಡ ನಮ್ಮ ಯೂಸು ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನಮ್ಮ ಫೇಸ್ಬುಕ್ ಪೇಜ್ ಅನ್ನು ಕೂಡ ಫಾಲೋ ಮಾಡಿ ಮತ್ತೆ ನಿಮ್ಮ ಅಭಿಪ್ರಾಯಗಳು ನಿಮ್ಮಲ್ಲಿ ಏನಾದ್ರು ಪ್ರಶ್ನೆಗಳಿದ್ರೆ ನಮ್ಮ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಸ್ನೇಹಿತರೆ ನಿಮ್ಗೆ ಗೊತ್ತಿದೆ ಕಳೆದ ಒಂದು ತಿಂಗಳಿನಲ್ಲಿ ಬೆಂಗಳೂರು ಹಾದು ಬರ್ತಾ ಇರುವಂತ ಪರಿಸ್ಥಿತಿ ಏನಿದೆ ಅದು ಬಹಳಷ್ಟು ಭೀಕರವಾಗಿರ್ತಾ ಇರುವಂತದ್ದು ಒಂದ್ ಕಡೆಯಿಂದ ಆರ್ ಎಸ್ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಆ ನೀರ್ ನೀರಿನ ಸಂಗ್ರಹ ಇಲ್ಲ ಸರಿಯಾದ ಸಮಯಕ್ಕೆ ಮಳೆ ಆಗಿಲ್ಲ ಒಂದು ಮಾರ್ಚ್ ನಲ್ಲೂ ಕೂಡ ಒಂದು ಬೇಸಿಗೆ ಮಳೆ ಅಂತ ಆಗುತ್ತೆ ಅದು ಕೂಡ ಈ ಬಾರಿ ಕೈ ಕೊಟ್ಟಿದೆ ಕಳೆದ ಬಾರಿ ಕೂಡ ಸಂಪೂರ್ಣವಾಗಿ ಮಳೆಗಾಲದಲ್ಲೇ ಸರಿಯಾಗಿ ಮಳೆ ಬಿದ್ದಿಲ್ಲ ಹೀಗಾಗಿ ಬೆಂಗಳೂರಿನ ಅಂತರ್ಜಲ ಮಟ್ಟ ಸಂಪೂರ್ಣವಾಗಿ ಕುಸಿದು ಹೋಗಿದೆ ಬಿ ಬಿ ಎಂ ಪಿ ಮತ್ತು ಜಲ ಜಲಮಂಡಳಿ ವ್ಯಾಪ್ತಿಯಲ್ಲಿರುವಂತಹ ಹದಿನಾಲ್ಕು ಸಾವಿರಕ್ಕೂ ಅಧಿಕ ಬೋರ್ವೆಲ್ಗಳ ಪೈಕಿ ಆರರಿಂದ ಆರೂವರೆ ಸಾವಿರ ಬೋರ್ವೆಲ್ಗಳು ಸಂಪೂರ್ಣವಾಗಿ ಬತ್ತಿ ಹೋಗಿದೆ ಜೊತೆಗೆ ಏನು ಆ ಏನು ಕಾವೇರಿ ಜಲಾನಯನ ಪ್ರದೇಶದಿಂದ ಎರಡು ಸಾವಿರದ ಐನೂರು ಎಮ್ ಎಲ್ ಡಿ ನೀರು ಬರ್ತಾ ಇತ್ತು ಅದರ ಪೈಕಿ ಕೂಡ ಎರಡು ಐನೂರಿಂದ ಆರ್ನೂರು ಎಮ್ ಎಲ್ ಡಿ ನೀರು ಇದೀಗ ಕಡಿಮೆ ಆಗಿರುವಂಥದ್ದು ಬೋರ್ವೆಲ್ಗಳು ಕೂಡ ಕೈ ಕೊಟ್ಟಿದೆ ಮತ್ತೆ ಅಂತರ್ಜಲ ಮಟ್ಟ ಕುಸಿದು ಹೋಗಿರುವ ಕಾರಣಕ್ಕಾಗಿ ಬೆಂಗಳೂರಿನಲ್ಲಿರುವಂತಹ ಕೆರೆಗಳು ಕೂಡ ಸಂಪೂರ್ಣವಾಗಿ ಹಳ್ಳ ಹಿಡಿದಿರುವಂತದ್ದು ಇಂಥ ಪರಿಸ್ಥಿತಿಯಲ್ಲಿ ಮಳೆ ಕೂಡ ಆಗಿಲ್ಲ ಹೀಗಾಗಿ ಬೆಂಗಳೂರಿಗೆ ಈ ಬಾರಿ ಬಹಳ ದೊಡ್ಡ ಪ್ರಮಾಣದಲ್ಲಿ ನೀರಿನ ಕ್ಷಾಮ ನೀರಿನ ಅಭಾವ ಬೆಂಗಳೂರು ಎದುರಿಸ್ತಾ ಇರುವಂತದ್ದು ಸೊ ಹೀಗಾಗಿ ನೀರಿನ ಬಳಕೆಯನ್ನು ಮಿತಗೊಳಿಸಬೇಕು ನೀರಿನ ಬಳಕೆಯ ಮೇಲೆ ಒಂದು ಹಿಡಿತಾ ಇರಬೇಕು ಅತಿ ಹೆಚ್ಚು ಸುಮ್ಮನೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಪೋಲಾಗಬಾರ್ದು ಸೋರಿಕೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಪ್ರತಿ ಮನೆ ಇರ್ಬೋದು ಖಾಸಗಿ ಕಂಪನಿಗಳಿರ್ಬೋದು ಸರ್ಕಾರಿ ಕಚೇರಿಗಳಿರ್ಬೋದು ವಾಣಿಜ್ಯ ಮಳಿಗೆಗಳಿರ್ಬೋದು ಹೋಟೆಲ್ ಇರ್ಬೋದು ಅಥವಾ ಯಾವುದೇ ರೀತಿಯಾಗಿರುವಂಥ ಕಮಿಷ್ ಏನು ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಇರ್ಬೋದು ಎಲ್ಲ ಅಲ್ಲಿರುವಂಥ ಆ ಎಲ್ಲ ನಲ್ಲಿಗಳಿಗೂ ಕೂಡ ಫ್ಲೋರಿಸ್ಟಿಕ್ಟ್ರನ್ನು ಅಳವಡಿಕೆ ಮಾಡಿ ಅಲ್ಲಿ ಆ ನೀರು ಬರ್ತಾ ಇರುವಂಥ ಆ ಸ್ಪೀಡ್ ಏನಿದೆ ಆ ಪ್ರೆಷರನ್ನು ಕಂಟ್ರೋಲ್ ಮಾಡಿ ಎಷ್ಟು ಬೇಕೋ ಅಷ್ಟೇ ನೀರನ್ನು ಬ ಪೋಲು ಅಥವಾ ಬಳಕೆ ಮಾಡೋಕ್ಕೆ ಯೂಸ್ ಮಾಡ್ಕೋಬೇಕು ಅನ್ನುವಂಥದ್ದು ಜಲಮಂಡಳಿಯ ನಿರ್ಧಾರ ಈ ಒಂದು ಫ್ಲೋರಿಸ್ಟಿಕ್ಟರಿಂದ ಹೇಗೆ ನಾವು ನೀರನ್ನು ಕಂಟ್ರೋಲ್ ಮಾಡಬಹುದು ಅನ್ನುವಂಥದ್ದನ್ನು ಈ ಹಿಂದೆ ಜಲಮಂಡಳಿ ಅಧಿಕಾರಿಗಳು ಒಂದು ಡೆಮೋವನ್ನು ಕೂಡ ತೋರಿಸಿದ್ರು ಒಂದು ಸಾಧಾರಣ ಪೈಪ್ ನಮ್ಮ ಮನೆಯಲ್ಲಿರುವಂತಹ ವಾಶ್ ಬೇಸಿನಲ್ಲಿರುವಂತಹ ಪೈಪ್ ಏನಿದೆ ಆ ಪೈಪ್ನಲ್ಲಿ ಒಂದು ನಿಮಿಷಕ್ಕೆ ಸುಮಾರು ಹನ್ನೆರಡರಿಂದ ಹದಿನೈದು ಲೀಟರ್ನಷ್ಟು ನಾವು ಕೈ ತೊಳೆಯುವಾಗ ನೀರು ವೇಸ್ಟ್ ಆಗಿ ಹೋಗುತ್ತೆ ಅದೇ ಪೈಪಿಗೆ ನೀವು ಫ್ಲೋ ಸ್ಟಿಕ್ಟರ್ ಅನ್ನುವಂಥ ಒಂದು ಸಾಧನವನ್ನು ಅಳವಡಿಕೆ ಮಾಡಿದ್ರೆ ಒಂದೂವರೆಯಿಂದ ಇಂದ ಎರಡೂವರೆ ಲೀಟರ್ನಷ್ಟು ನೀರು ಮಾತ್ರ ಅಲ್ಲಿ ನಮಗೆ ಬಳಕೆಯಾಗುತ್ತೆ ಅಂತಂದ್ರೆ ಹೆಚ್ಚು ಕಮ್ಮಿ ಹತ್ತರಿಂದ ಹನ್ನೆರಡು ಲೀಟರ್ ನಾವು ಪ್ರತಿ ಯೂಸೇಜ್ನಲ್ಲೂ ಕೂಡ ನೀರನ್ನು ಸೇವ್ ಮಾಡಬಹುದು ರಕ್ಷಣೆ ಮಾಡಬಹುದು ಅನ್ನುವಂಥದ್ದು ಜಲಮಂಡಳಿಯ ಒಂದು ಆ ಒಂದು ಒಂದು ನಿಲುವು ಸೊ ಈ ಇದನ್ನ ಜಾರಿ ಮಾಡೋದಕ್ಕೆ ಸಾಕಷ್ಟು ಶತಪ್ರಯತ್ನವನ್ನ ಬಿಡಬ್ಲ್ಯೂ ಎಸ್ ಎಸ್ ಅಧಿಕಾರಿಗಳು ಮಾಡ್ತಾ ಇರೋದು ಜನರು ಇದನ್ನ ಕಿವಿಗೆ ಹಾಕೊಳ್ತಾ ಇಲ್ಲ ಹೀಗಾಗಿ ಒಂದು ಕಟ್ಟುನಿಟ್ಟಿನ ಒಂದು ತಾಕೀತನ್ನ ಒಂದು ಆದೇಶವನ್ನ ಈಗಾಗಲೇ ಜಲಮಂಡಳಿ ಅಧಿಕಾರಿಗಳು ಮಾಡಿರುವಂಥದ್ದು ಈ ಹಿಂದೆ ಯಾರೆಲ್ಲ ಫ್ಲೋರ್ ಅಳವಡಿಕೆ ಮಾಡಲು ಅವರಿಗೆ ಐದು ಸಾವಿರ ರೂಪಾಯಿ ದಂಡ ಮತ್ತೆ ಪ್ರತಿ ದಿನ ಎಷ್ಟು ದಿನಗಳ ಕಾಲ ನೀವು ಫ್ಲೋರ್ ಅಳವಡಿಸಲ್ವೋ ಅಷ್ಟು ದಿನಗಳ ಕಾಲ ಪ್ರತಿ ದಿನಕ್ಕೆ ಐನೂರು ರೂಪಾಯಿನ ದಂಡ ವಸೂಲಿ ಮಾಡೋದಕ್ಕೆ ನಿರ್ಧಾರ ಮಾಡಿತ್ತು ಆದ್ರೆ ಈಗ ಹೊಸ ಆದೇಶದ ಪ್ರಕಾರ ಯಾರು ತಮ್ಮ ಮನೆಯಲ್ಲಿರುವಂತ ಅಥವಾ ಕಚೇರಿಯಲ್ಲಿರುವಂತ ಅಥವಾ ಕಮರ್ಷಿಯಲ್ ವಾಣಿಜ್ಯ ಮಳಿಗೆಗಳಲ್ಲಿರುವಂತಹ ನಲ್ಲಿಗಳಿಗೆ ಫ್ಲೋರ್ ಸ್ಟಿಕ್ ಅಳವಡಿಸಲ್ವೋ ಅವರಿಗೆ ಶೇಕಡ ಐವತ್ತರಷ್ಟು ನೀರನ್ನ ಕಡಿತ ಮಾಡುವಂಥದ್ದು ಅಂದ್ರೆ ನಿಮಗೆ ಒಂದು ಮನೆಗೆ ನೀವು ಒಂದು ಮನೆ ಇಟ್ಕೊಂಡಿದ್ರೆ ನಿಮ್ಮ ಮನೆಗೆ ಪ್ರತಿದಿನ ಫಾರ್ ಎಕ್ಸಾಂಪಲ್ ಹೇಳ್ತಾ ಇರೋದು ಜಲಮಂಡಳಿ ನೂರು ಲೀಟರ್ ನೀರನ್ನ ನಿಮಗೆ ಪ್ರತಿದಿನ ಕೊಡ್ತಾ ಇತ್ತು ಅಂತ ಇಟ್ಕೊಳ್ಳೋಣ ಸೊ ನೀವೀಗ ಈಗ ಹೊಸ ಒಂದು ಆದೇಶ ಏನಿದೆ ಜಲಮಂಡಳಿ ಅಧಿಕಾರಿಗಳದ್ದು ಆ ಆದೇಶದ ಪ್ರಕಾರ ನೀವೇನಾದರೂ ಫ್ಲೋ ಸ್ಟಿಕ್ಟರ್ ಅಳವಡಿಸಿಲ್ಲ ಅಂತಂದ್ರೆ ನಿಮಗೆ ಪ್ರತಿದಿನ ಏನು ನೂರು ಲೀಟರ್ ಅನ್ನ ಆ ಕಾವೇರಿ ಏನು ಕೊಳವೆಗಳ ಮೂಲಕ ಮೂಲಕ ನಿಮಗೆ ಕೊಡ್ತಾ ಇದ್ರು ಅದರ ಪ್ರಮಾಣ ಐವತ್ತು ಲೀಟರ್ಗೆ ಜಲಮಂಡಳಿ ಅಧಿಕಾರಿಗಳು ಇಳಿಸುತ್ತಾರೆ ಯಾಕೆ ಅಂತಂದ್ರೆ ನೀವು ಫ್ಲೋರ್ ಸ್ಟ್ರಕ್ಟರ್ ಅಳವಡಿಸಿಕೊಂಡ್ರೆ ನಿಮಗೆ ಹತ್ತರಿಂದ ಹೆಚ್ಚು ಕಮ್ಮಿ ಮುಕ್ಕಾಲು ಶೇಕಡಾ ಮುಕ್ಕಾಲರಷ್ಟು ರಷ್ಟು ನೀವು ನೀರನ್ನು ಸೇವ್ ಮಾಡ್ಕೋಬಹುದು ಹೀಗಾಗಿ ನೀವು ನೀರನ್ನು ಸೇವ್ ಮಾಡ್ತಾ ಇಲ್ಲ ನಿಮ್ಮಿಂದ ಇತರರಿಗೆ ತೊಂದರೆ ಆಗ್ತಾ ಇದೆ ಹೀಗಾಗಿ ನಿಮಗೆ ಕೊಡ್ತಾ ಇರುವಂತ ನೀರಿನ ಪ್ರಮಾಣದಲ್ಲಿ ಶೇಕಡ ಐವತ್ತರಷ್ಟು ಜಲಮಂಡಳಿ ಅಧಿಕಾರಿಗಳು ಕಟ್ ಮಾಡ್ತಾರೆ ನಿಮ್ಮ ಮನೆಗೆ ಪ್ರತಿದಿನ ಏನು ಕಾವೇರಿ ಮೂಲಕ ನೀರನ್ನು ಕೊಡ್ತಾ ಇದ್ರು ಆ ನೀರಿನ ಪ್ರಮಾಣವನ್ನ ಶೇಕಡ ಐವತ್ತರಷ್ಟು ಕಟ್ ಮಾಡಿ ಉಳಿದಿರುವಂತ ಐವತ್ತು ಶೇಕಡ ಪ್ರಮಾಣ ಮಾತ್ರ ನಿಮಗೆ ಕೊಡೋದಕ್ಕೆ ಜಲಮಂಡಳಿ ಅಧಿಕಾರಿಗಳು ನಿರ್ಧಾರ ಮಾಡಿರುವಂಥದ್ದು ಅಂದ್ರೆ ಇದು ಹೇಗಿದೆ ಅಂತಂದ್ರೆ ಆ ಮಾತಿಗೆ ಬಗ್ಗದನಿಗೆ ದೊಣ್ಣೆ ಏಟು ಅನ್ನೋ ಥರದಲ್ಲಿ ಜಲಮಂಡಳಿ ಅಧಿಕಾರಿಗಳು ಈ ನಿರ್ಧಾರಕ್ಕೆ ಬಂದಿರುವಂಥದ್ದು ನಿಮಗೆ ಐದು ಸಾವಿರ ರೂಪಾಯಿ ದಂಡ ಬೀಳುತ್ತೆ ಜೊತೆಗೆ ನೀವು ಪ್ರತಿ ಎಷ್ಟು ದಿನ ಡಿಲೇ ಮಾಡ್ತಿರೋ ಈ ಒಂದು ಫ್ಲೋರ್ ಸ್ಟಿಕ್ಟರ್ ಅಳವಡಿಕೆ ಮಾಡೋದಕ್ಕೆ ಅಷ್ಟು ದಿನಗಳ ಕಾಲ ಪ್ರತಿ ದಿನಕ್ಕೆ ಐನೂರು ರೂಪಾಯಿ ಅಂತ ನಿಮಗೆ ದಂಡ ಬೀಳುತ್ತೆ ಜೊತೆಗೆ ನಿಮ್ಮ ಮನೆಗೆ ಬರ್ತಾ ಇರುವಂತ ಕಾವೇರಿ ನೀರಿನಲ್ಲೂ ಕೂಡ ಐದು ಅಂದ್ರೆ ಐವತ್ತು ಪರ್ಸೆಂಟ್ ನಷ್ಟು ನೀರನ್ನ ಕಡಿತ ಮಾಡಿ ಕೊಡ್ತಾರೆ ಅಂದ್ರೆ ಜನ ಫ್ಲೋರಿಸ್ಟಿಕ್ಟರ್ನ ಅಳವಡಿಕೆ ಮಾಡಬೇಕು ಅನ್ನುವಂತ ಉದ್ದೇಶದಿಂದ ಜಲಮಂಡಳಿ ಅಧಿಕಾರಿಗಳು ಈ ರೀತಿಯಾಗಿರುವಂತ ಒಂದು ನಿರ್ಧಾರವನ್ನ ಮಾಡಿರುವಂತದ್ದು ಆದ್ರೆ ಇದು ಪ್ರಮಾಣದಲ್ಲಿ ಎಷ್ಟು ಇಂಪ್ಯಾಕ್ಟ್ಫುಲ್ ಆಗಿ ಜಾರಿ ಆಗುತ್ತೆ ಜನ ಎಷ್ಟು ಸೀರಿಯಸ್ ಆಗಿ ತೆಗೆದುಕೊಳ್ತಾರೆ ಅನ್ನುವಂತೆ ಸದ್ಯಕ್ಕಿರುವಂತಹ ಪ್ರಶ್ನೆ ಒಂದು ವೇಳೆ ಜನ ಫ್ಲೋರಿಸ್ಟ್ರಿಕ್ಟ್ರನ್ನ ಅಳವಡಿಕೆ ಮಾಡದೆ ಬೇಕಾ ಬಿಟ್ಟು ನೀರನ್ನ ಪೋಲು ಮಾಡಿದರೆ ಸೋರಿಕೆ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಬೆಂಗಳೂರಿಗೆ ಇದಕ್ಕಿಂತಲೂ ಭೀಕರವಾಗಿರುವಂತಹ ಪರಿಸ್ಥಿತಿ ಬಂದೊದುಗಿದ್ರೂ ಆಶ್ಚರ್ಯ ಏನಿಲ್ಲ ಮುಂದಿನ ದಿನಗಳಲ್ಲಿ ಮಳೆ ಕಡಿಮೆ ಆಯಿತು ಅಥವಾ ಅಂತರ್ಜಲ ಮಟ್ಟ ಇದೇ ರೀತಿಯಾಗಿ ಮತ್ತಷ್ಟು ಏನು ಕುಸಿತ ಹೋದರೆ ಹಿಗ್ಗದೆ ಕುಸಿತ ಹೋದರೆ ಸಾಕಷ್ಟು ತೊಂದರೆಗಳು ಬೆಂಗಳೂರಿನಲ್ಲಿರುವಂಥ ಜನರು ನಾವು ನೀವು ಎಲ್ಲರೂ ಕೂಡ ಅನುಭವಿಸಬೇಕಾಗುತ್ತೆ ಹೀಗಾಗಿ ಜಲಮಂಡಳಿ ಅಧಿಕಾರಿಗಳು ಕೊಟ್ಟಿರುವಂಥ ಈ ನಿದರ್ಶನ ಏನಿದೆ ಇದನ್ನು ನಿಮ್ಮ ನಿಮ್ಮ ಮನೆಗಳಲ್ಲಿ ನಲ್ಲಿಗಳಿಗೆ ಪೈಪ್ಗಳಿಗೆ ಕೊಳವೆಗಳಿಗೆ ಫ್ಲೋ ಸ್ಟಿಕ್ಟ್ರನ್ನು ಅಳ ಅಳವಡಿಕೆ ಮಾಡುವ ಮೂಲಕವಾಗಿ ಸಾವಿರಾರು ಪ್ರತಿದಿನ ಲಕ್ಷಾಂತರ ಲೀಟರ್ ನೀರನ್ನು ನಾವು ಬಳಸ್ಕೋಬೋದು ಅದೇ ನೀರನ್ನು ನಾವು ಮುಂದೆ ನಾಳೆಗೂ ಅಥವಾ ಅಗತ್ಯ ಇರುವವರಿಗೆ ಪೂರೈಕೆ ಮಾಡೋದಕ್ಕೂ ಕೂಡ ಸಹಾಯ ಮಾಡುತ್ತೆ ಅದಷ್ಟು ಬೇಗ ನೀವು ಇನ್ನೂ ಕೂಡ ಫ್ಲೋರ್ ಅನ್ನು ಅಳವಡಿಕೆ ಮಾಡಿಲ್ಲ ಅಂತಂದ್ರೆ ಅಳವಡಿಕೆ ಮಾಡಿ ನಿಮ್ಮ ಹತ್ತಿರದ ಯಾವುದಾದ್ರು ಈ ಪೈಪ್ಗಳು ಅಥವಾ ಈ ಪ್ಲಂಬಿಂಗ್ ಶಾಪ್ ಗಳು ಏನೇಳ್ತವೆ ಈ ಪೈಪ್ಗಳು ಸಿಗುವಂಥದ್ದು ಪ್ಲಂಬಿಂಗ್ ಸಂಬಂಧಪಟ್ಟ ಆ ಶಾಪ್ಗಳಲ್ಲಿ ನಿಮಗೆ ಅಂಗಡಿಗಳಲ್ಲಿ ಈ ಒಂದು ಫ್ಲೋರ್ ಸ್ಟಿಕ್ ಅನ್ನುವಂಥ ಸಾಧಕ ಸಾಧನ ಸಿಗುತ್ತೆ ಹೆಚ್ಚು ಇನ್ನೂರ ಐವತ್ತು ರೂಪಾಯಿ ಮುನ್ನೂರು ರೂಪಾಯಿ ಇರಬಹುದು ಅಷ್ಟೇ ಅದಕ್ಕಿಂತ ಜಾಸ್ತಿ ಇರೋದಕ್ಕೆ ಸಾಧ್ಯ ಇಲ್ಲ ಸೊ ಹೀಗಾಗಿ ನೀವು ಆದಷ್ಟು ಬೇಗ ಅದನ್ನು ಅಳವಡಿಕೆ ಮಾಡಿಕೊಳ್ಳಿ ನಮ್ಮ ಅವ್ರು ದಂಡ ಹಾಕ್ತಾರೆ ನೀರು ಕಡಿಮೆ ಬಿಡ್ತಾರೆ ಅನ್ನೋದಕ್ಕಿಂತ ನಮ್ಮ ಜಲ ಸಂಪತ್ತನ್ನು ನಾವು ಉಳಿಸ್ಕೊಳ್ಳುವಂಥ ಅನಿವಾರ್ಯತೆ ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬ ನಾಗರಿಕನೂ ಕೂಡ ತಮ್ಮ ತಮ್ಮ ಅಳಿಲು ಸೇವೆಯನ್ನ ಕೊಡುವಂಥ ಅಗತ್ಯ ಇದೆ ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಎಡ್ವಿನ್ ಜೊತೆ ಅಶೋಕ್ ಮುಲ್ಕಿ ನ್ಯೂಸ್ ಐಟ್